ಮದ್ದೂರು ತಾಲೂಕು ಕ್ಯಾತ್ಕಟ್ಟ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೆಟಿ ಗಿರೀಶ್ ಅಧ್ಯಕ್ಷರಾಗಿ, ಕಲ್ಪನಾ ಶೇಖರ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಕೆಟಿ ಗಿರೀಶ್ ಮತ್ತು ಉಪಾಧ್ಯಕ್ಷೆ ಕಲ್ಪನಾ ಶೇಖರ್ ಅವರನ್ನು ನಿರ್ದೇಶಕರು ಮತ್ತು ಮುಖಂಡರು ಸಂಘದ ಕಚೇರಿಯಲ್ಲಿ ಶುಕ್ರವಾರ ಮಧ್ಯಾಹ್ನ 4 ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು. ಅಭಿನಂದನೆ ಸ್ವೀಕರಿಸಿ ನೂತನ ಅಧ್ಯಕ್ಷ ಕೆಟಿ ಗಿರೀಶ್ ಅವರು ಮಾತನಾಡಿ, ಸೊಸೈಟಿಗೆ 2ನೇ ಬಾರಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆಗೊಳಿಸಿದ್ದಾರೆ. ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಸಂಘದ ನಿರ್ದೇಶಕರು ಮತ್ತು ಮುಖಂಡರನ್ನು ವಿಶ್ವಾಸಕ್ಕೆ ಪಡೆದು ಸಂಘದಿಂದ ಬರುವಂತಹ ಸೌಲಭ್ಯಗಳನ್ನು ಸಮರ್ಪಕವಾಗಿ ಸಂಘಕ್ಕೆ ನೀಡುವುದಾಗಿ ಭರವಸೆ ನೀಡಿದರು. ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ಬೆಂಬಲಿಗರಾದ ನಾವುಗಳು ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಿ ಸ್ಪರ್ಧಿಸಿ ಜೆಡಿಎಸ್ ಬೆಂಬಲಿಗರಾದ ನಾವುಗಳು 11 ಸ್ಥಾನಗಳಿಗೆ 8 ಸ್ಥಾನಗಳನ್ನು ಪಡೆದುಕೊಂಡಿದ್ದೇವೆ ಎಂದು ತಿಳಿಸಿದರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿಕುಮಾರ್, ಮಾಜಿ ಸದಸ್ಯರಾದ ಶಿವನಂಜಪ್ಪ, ಸಿದ್ದರಾಜು, ಮಠದೊಡ್ಡಿ ಪ್ರಸನ್ನ, ಬೋರೇಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕೆಂಪೇಗೌಡ, ನಿರ್ದೇಶಕರಾದ ತಿಮ್ಮರಾಜು, ರೋಹಿತ್, ಅಜಿತ್ ಕುಮಾರ್, ಬಿ ಉಮೇಶ್, ಸಿದ್ದಶೆಟ್ಟಿ, ಕೆಎಂ ಲಿಂಗಯ್ಯ ಸೇರಿದಂತೆ ಹಲವರಿದ್ದರು. ನಮ್ಮ ಕಾರ್ಯಕಾರಿ ಮಂಡಳಿಯವರು ನಮ್ಮ ಇವತ್ತು ವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದ್ದಾರೆ, ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ನಮ್ಮ 5 ಗ್ರಾಮದ ತೊರೆಚಾಕಿನಲ್ಲಿ, ಕೆಳಮೇಲದೊಡ್ಡಿ, ಮಠದೊಡ್ಡಿ, ಬಾಮನದೊಡ್ಡಿ, ಕ್ಯಾತಕಟ ಗ್ರಾಮಸ್ಥರು, ಸಹಕಾರಿ ಬಂಧುಗಳು, ಏನು ನಮ್ಮ ತಂಡ 11 ಜನ ಆಯ್ಕೆಯಾಗಿ ಅದರಲ್ಲಿ 8 ಜನ ನಮ್ಮ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಗಳು ಜಯಗಳಿಸಲು ಕಾರಣರಾಗಿದ್ದಾರೆ, ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಎಲ್ಲರೂ ವಿಶ್ವಾಸ ತಗೊಂಡು ಪಕ್ಷಾತೀತವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಮುಂದೆ ಈ ಬ್ಯಾಂಕ್ನ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ ಅಂತೇಳಿ ಎಲ್ರಿಗೂ ಅಭಿನಂದಿಸ ನನ್ನ ಮಾತನ್ನು ಮುಗಿಸ್ತೇನೆ. ಫಲಿತಾಂಶದ ಮೇಲೆ ಅದು ನಿರ್ಣಯ ಆಗಿದೆ. ಹಾಗಾಗಿ ನೀವು ಎಷ್ಟರ ಮಟ್ಟಿಗೆ ಉತ್ತಮ, ನಿಮ್ಮ ಇತಿಮಿತಿಯಲ್ಲಿ ಎಷ್ಟರ ಮಟ್ಟಿಗೆ ಉತ್ತಮವಾದಂಥ ಆಡಳಿತವನ್ನು ಕೊಡೋದಕ್ಕೆ ಒಂದು ಪ್ರಾಮಾಣಿಕವಾಗಿ ಕೊಡುವಂಥದ್ದು, ಶೀಘ್ರವಾಗಿ ಕೊಡುವಂಥ ಕೆಲಸವನ್ನು ಮಾಡಬೇಕು. ಯಾರಾದರೂ ಬರಲಿ, ಬಹುಶಃ ನಮಗೆ ಸುಧಾಕರ್ ಅವ್ರ ಮಾದರಿ ಆಗಬೇಕು, ನಮ್ಮ ಅಂದನಿಗೂ ಸ್ವಲ್ಪ ಸುಧಾಕರ್ ಮಾದರಿ.